ನಾವು ಮುಂದೆ ಥರ್ಡ್ ವೇವ್ ಬರ್ತಾ ಇದೆ ನಾವು ಇವಾಗಲಿನಿಂದಲೇ ಕೆಲವೊಂದು ಪ್ರಿವೆಂಟಿವಲ್ಲಿ ಆಯುರ್ವೇದ ಔಷಧಿಗಳನ್ನ ಹೇಳಿದ್ದಾರೆ ಆ ಆಯುರ್ವೇದ ಔಷಧಿಗಳನ್ನ ಇವಾಗಲಿನಿಂದಲೇ ಪ್ರತಿಯೊಬ್ಬರು ತಗೊಳ್ತಾ ಹೋದರೆ ಖಂಡಿತವಾಗ್ಲೂ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಆ್ಯಂಡ್ ದಿಸ್ ಕೆಲವೊಂದು ಪ್ರಿವೆಂಟಿವ್ ಆಯುರ್ವೇದ ಮೆಡಿಸಿನ್ಸ್ ತೊಗೊಂಡಾಗ ಖಂಡಿತವಾಗ್ಲೂ ಥರ್ಡ್ ವೇವನ್ನು ನಾವು ನೋಡೋಕ್ಕಾಗೋದೇ ಇಲ್ಲ ಥರ್ಡ್ ವೇವನ್ನ ನಾವು ನೋಡಬಾರ್ದು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಸೂತ್ರ ಇದೆ ಅದೇ ಎಫ್ ಐ ಎಮ್ ಎಸ್ ಎಫ್ ಅಂತ ಹೇಳಿದ್ರೆ ಫುಡ್ಡು ಫುಡ್ಡಲ್ಲಿ ನಾವು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತೊಗೋಬೇಕು ಆ ಸೊಪ್ಪಲ್ಲು ಅಂತ ಹೇಳಿದ್ರೆ ಅರವೆ ಸೊಪ್ಪು ಜಾಸ್ತಿ ತೊಗೊಬೋದು ಈ ಗಣಕೆ ಸೊಪ್ಪು ಅಂತ ಇರುತ್ತೆ ಅದನ್ನು ತೊಗೊಬೋದು ಎಲ್ಲ ರೀತಿ ಸೊಪ್ಪುಗಳಲ್ಲೂ ಅದರದೇ ಆದಂಥ ಫೈಟೋಕೆಮಿಕಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊಪ್ಪುಗಳನ್ನ ತೊಗೊಳ್ಳಿ ಬ್ಯಾಲೆನ್ಸ್ಡ್ ಡಯೆಟನ್ನು ತನ್ನಿ ಹೊರಗಡೆ ಆದಷ್ಟು ಜಂಕ್ ಫುಡ್ಡನ್ನು ಇವಾಗೇನೋ ಸೆಕೆಂಡ್ ವೇವ್ ಕಮ್ಮಿ ಆಗಿಡುತ್ತೆ ಮತ್ತು ಸೆಕೆಂಡ್ ವೇವೆಲ್ಲ ರೆಡ್ಯೂಸ್ ಆದಮೇಲೆ ಥರ್ಡ್ ವೇವ್ಗೆ ಆ ಒಂದು ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪಲ್ಲಿ ತಾವು ಬೇಕಾದಂಥ ಹಾಳುಮುಳ್ ಆಹಾರಗಳನ್ನ ತಿಂದು ಆರೋಗ್ಯವನ್ನು ರೆಡ್ಯೂಸ್ ಮಾಡ್ಕೊಂಡು ಇಮ್ಯುನಿಟಿನ ಕಮ್ಮಿ ಮಾಡ್ಕೊಂಡು ಮತ್ತೆ ಥರ್ಡ್ ವೇವ್ಗೆ ನೀವು ಇನ್ವಿಟೇಷನ್ ಕೊಡಕ್ಕೆ ಹೋಗಬೇಡಿ ದಯವಿಟ್ಟು ಆ ನಿಷಿದ್ಧ ಪದಾರ್ಥಗಳು ಹೊರಗಡೆದಾಗಿರಲಿ ಫ್ರಿಜ್ ಐಟಮ್ಸ್ ಆಗಿರಲಿ ಸ್ಟೋರ್ಡ್ ಫುಡ್ ಆಗಿರಲಿ ಪ್ರೋಸೆಸ್ಡ್ ಫುಡ್ ಆಗಿರಲಿ ಇದನ್ನು ಟೋಟಲ್ ಕಟ್ ಡೌನ್ ಮಾಡಿ ನಿಮ್ಮ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ ಮತ್ತು ಇಮ್ಯುನ್ ಬೂಸ್ಟಿಂಗ್ ಡ್ರಗ್ಸನ್ನು ಹೆಲ್ತಿ ಫುಡ್ಡನ್ನು ಬ್ಯಾಲೆನ್ಸ್ಡ್ ಫುಡ್ಡನ್ನ ಎಲ್ಲ ರೀತಿ ಓಟ್ಸಿಂದ ಇರ್ತಕ್ಕಂಥದ್ದು ಡ್ರೈ ಫ್ರೂಟ್ಸಿಂದ ಇರ್ತಕ್ಕಂಥದ್ದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮಿಲ್ಕ್ ಪ್ರಾಡಕ್ಟ್ಸು ಮತ್ತು ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಬ್ಯಾಲೆನ್ಸ್ಡ್ ಆಗಿ ಲೈಫ್ ಲೈಫ್ಸ್ಟೈಲನ್ನ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಲೈಫ್ ಸ್ಟೈಲನ್ನ ತುಂಬ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ ನಮ್ಮ ಆಯುರ್ವೇದದಲ್ಲಿ ಒಂದು ಹೇಳ್ತಾರೆ ಆಹಾರ ನಿದ್ರಾ ಬ್ರಹ್ಮಚರ್ಯ ಅಂತ ಆಹಾರ ನಾನು ಇವಾಗ ಆಲ್ರೆಡಿ ಹೇಳಿದೆ ಒಳ್ಳೆ ಬ್ಯಾಲೆನ್ಸ್ಡಾಗಿ ನಿದ್ದೆ ಮಾಡಿ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಪ್ಲೀಟ್ ಗುಡ್ ಸ್ಲೀಪ್ ಸ್ಟ್ರೆಸ್ ಇಲ್ಲದೆ ಇರ್ತಕ್ಕಂಥ ಸ್ಲೀಪು ಕಂಫರ್ಟಬಲ್ ಸ್ಲೀಪ್ ಲೀಡ್ ಮಾಡಿ ಮತ್ತು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ನಾವು ಇಲ್ಲಿ ಲೈಫ್ ಸ್ಟೈಲ್ ಅಂತ ತೊಗೋಬೋದು ಗುಡ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ ಗುಡ್ ಎಕ್ಸಸೈಸ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ ಮತ್ತು ಇನ್ನಿತರೆ ಏನಂತ ಹೇಳಿದ್ರೆ ನಾವು ಕೆಲವೊಂದು ಸಾರಿ ನೋಡ್ತಾ ಇರ್ತೀವಿ ಯಾರಿಗೆ ಇವಾಗ ಆಲ್ಕೋಹಾಲ್ ತಗೊಳ್ತಕ್ಕಂಥವ್ರಿಗೆ ಸ್ಮೋಕ್ ಮಾಡ್ತಕ್ಕಂಥವ್ರಿಗೆ ಕೊರೋನಾ ಬರಲ್ಲ ಅಂತ ಬಹುಶಃ ಇದನ್ನು ಯಾವ ಯಾವ ವ್ಯಕ್ತಿ ಹೇಳಿದ್ರೂ ಅಥವಾ ಯಾವ ಸೈಂಟಿಸ್ಟ್ ಅಥವಾ ಡಾಕ್ಟರ್ ಹೇಳಿದ್ರು ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ನೀವು ಏನೇ ಸಿಗರೇಟು ಸ್ಮೋಕಿಂಗನ್ನು ಮಾಡಿದ್ರೆ ಆ ಸಿಗರೇಟ್ ಸ್ಮೋಕಿಂಗಲ್ಲಿ ಆಲ್ರೆಡಿ ಗೊತ್ತಿದೆ ಅವರೇ ಹೇಳ್ತಿದ್ದಾರೆ ಹಾರ್ಟ್ ಡಿಸೀಸ್ ಆಗತ್ತೆ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಅಂತ ಅಂದರೆ ಅರ್ಥ ನಿಮ್ಮಲ್ಲಿ ಆ ಆರ್ಡ್ರೀಸಲ್ಲಿ ಕಟ್ಕೊಳ್ತಕ್ಕಂಥ ಅಥೆರೋಸ್ಲಿರೋಟಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂದರೆ ಪ್ರೋ ಇನ್ಫ್ಲೇಮೇಟ್ರಿ ಪ್ರೋ ಇನ್ಫ್ಲಮೇಟ್ರಿ ಸೈಟೋಕೈನೀಸು ಈ ಸಿಗರೇಟ್ ಸ್ಮೋಕಿಂಗಿಂದ ಜಾಸ್ತಿ ಆಗುತ್ತೆ ಅಂದರೆ ಇನ್ಫ್ಲಮೇಟ್ರಿ ಆ್ಯಕ್ಟಿವಿಟೀಸ್ ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ಸು ಮತ್ತು ಇಮ್ಯುನಿಟಿ ಕಮ್ಮಿ ಆಗ್ತಾ ಬರ್ತದೆ ಲಂಗ್ ಕೆಪಾಸಿಟಿನ ಕಳ್ಕೊಳ್ಳುತ್ತೆ ಲಂಗು ವೀಕ್ ಆಗುತ್ತೆ ಅಂಥ ಸಮಯದಲ್ಲಿ ಲಂಗ್ಗೆ ಈ ಕೊರೋನಾ ವೈರಸ್ ಅಫೆಕ್ಟ್ ಆಗ್ತಂಥದು ಫಸ್ಟು ಲಂಗ್ಸ್ಗೆ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಮತ್ತು ಲಂಗ್ಗೆ ಅಫೆಕ್ಟ್ ಆಗ್ತಕ್ಕಂಥ ಈ ಸ್ಮೋಕಿಂಗನ್ನು ನಾವು ಮಾಡಿದಾಗ ಅದು ಹೇಗೆ ನಾವು ಕೊರೋನಾ ಬರೋಲ್ಲ ಸುಮ್ಮ ಜಾಮ ಸಾಮಾನ್ಯ ಜನರ ಕಾಮನ್ನಾಗಿ ಯೋಚನೆ ಮಾಡೋಣ ಸೊ ಆ ಊಹಾಪೂಹಗಳಿಗೆ ದಯವಿಟ್ಟು ಹೋಗ್ಬೇಡಿ ಸ್ಮೋಕಿಂಗನ್ನು ದಯವಿಟ್ಟು ಬಿಡಿ ಈ ಸಮಯದಲ್ಲಿ ಸ್ಮೋಕಿಂಗನ್ನು ಆದಷ್ಟು ಕಂಟ್ರೋಲ್ ಮಾಡಿ ಸ್ಮೋಕಿಂಗನ್ನು ಬಿಡಿ ಸ್ಮೋಕಿಂಗು ಹೈಲಿ ವೋಲ್ನರರೆಬಲ್ಲು ಹುಷಾರಾಗಿ ನಾವು ಡೀಲ್ ಮಾಡಬೇಕು ಆಲ್ಕೋಹಾಲನ್ನು ಅವಾಯ್ಡ್ ಮಾಡಿ ಮತ್ತು ನಮ್ಮ ಸ್ಟ್ರೆಸ್ಸನ್ನು ಹೆಚ್ಚು ತೊಗೊಳಕ್ಕೆ ಹೋಗ್ಬಿಡಿ ಸ್ಟ್ರೆಸ್ಸನ್ನು ನಾವು ಹೆಚ್ಚು ತೊಗೊಂಡಷ್ಟು ಇನ್ಫ್ಲಮೇಟರಿ ಆಕ್ಟಿವಿಟೀಸ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮಲ್ಲಿ ಆಹಾರ ನಿದ್ರಾ ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯವನ್ನು ಲೈಫ್ ಸ್ಟೈಲ್ ಸ್ಟೈಲಂತೂ ತೊಗೊಂಡು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋಣ ತುಂಬ ಓಡಾಡ್ತಕ್ಕಂಥದ್ದು ಇದೆಲ್ಲ ಬೇಡ ಸೊ ಈ ಮೂರನ್ನು ನಾವು ಬ್ಯಾಲೆನ್ಸ್ಡ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಥರ್ಡ್ ವೇವಿಂದ ದೂರ ಇರಬಹುದು ಕೆಲವೊಂದು ಔಷಧಿಗಳು ನಮ್ಮಲ್ಲಿ ಈ ಪ್ರಿವೆಂಟಿವ್ ಆಗಿ ಆಯುರ್ವೇದ ಔಷಧಿಗಳನ್ನ ಹೇಳಿದ್ದಾರೆ ಅದನ್ನು ನಾನು ಹೇಳ್ತೀನಿ ಸೊ ಆಯುರ್ವೇದ ಔಷಧಿಗಳನ್ನ ಖಂಡಿತ ತೊಗೊಂಡ್ರೆ ನಾವು ಖಂಡಿತ ಥರ್ಡ್ ವೇವಿಂದ ದೂರ ಇರಬಹುದು